ಆಪಲ್ ಬೆಟರ್ ಬ್ಯಾಟ್ರಿ ಕೆಪಾಸಿಟಿನ ಇಂಪ್ರೂವ್ ಮಾಡ್ತಿದ್ದಾರಂತೆ ಐಫೋನ್ 14 ಅಲ್ಲಿ. ಅಂದ್ರೆ ಚಿಪ್ ಸೆಟ್ ಅಪ್ಡೇಟ್ ನಂತರ, ಅಂದ್ರೆ ಚಿಪ್ ಸೆಟ್ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡ್ತಿದ್ದಾರೆ ಅಂದ್ರೆ 5G ಚಿಪ್ ಸೆಟ್. ಏನಪ್ಪ ಇದು ಅರ್ಥ ಅಂದ್ರೆ, ಇದು ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಪಲ್ ಸಿಗ್ನಿಫಿಕೆಂಟ್ಲಿ ಈ ಚಿಪ್ ಸೆಟ್ ನ ಅಪ್ಡೇಟ್ ಮಾಡ್ತಿದ್ದಾರೆ. ಅಂದ್ರೆ ಬ್ಯಾಟ್ರಿ ಕನ್ಸಂಪ್ಷನ್ ಏನಿದೆ ಅದು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಂದ್ರೆ ಸಿಗ್ನಿಫಿಕೆಂಟ್ಲಿ 4G ಗಿಂತ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಅದನ್ನ ಕಟ್ ಆಫ್ ಮಾಡ್ಬೇಕಾಗುತ್ತೆ ಆಪಲ್. ಅದನ್ನ ಕಟ್ ಆಫ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಐಫೋನ್ ಅಲ್ಲಿ ಬ್ಯಾಟ್ರಿ ಲೈಫ್ ಇನ್ನಷ್ಟು ಎಕ್ಸ್ಟೆಂಡ್ ಆಗುತ್ತೆ. ಅಂದ್ರೆ ಗಂಟೆ ಗಟ್ಟಲೆ ಆಗ್ಬಿಡುತ್ತೆ ಅಂತಲ್ಲ, ಜಸ್ಟ್ 1.5 ಇಂದ 1 hour ಇಷ್ಟು ಎಕ್ಸ್ಟೆಂಡ್ ಆಗಬಹುದು. ಹಾಗೂ ಇಲ್ಲಿ ವೈಫೈ 6E ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಐಫೋನ್ 14 ಅಲ್ಲಿ. ಅಂದ್ರೆ ಇವಾಗ ನಮ್ಗೆ ಐಫೋನ್ 13 ಎಲ್ಲ ಯಾವ್ದಪ್ಪ ಇರೋದು ಅಂದ್ರೆ, ವೈಫೈ 6 ಅಂದ್ರೆ ಐಫೋನ್ 11 ನಂತರ ಬಂದಿರುವ ಎಲ್ಲಾ ಐಫೋನು ವೈಫೈ 6 ನ ಕೆಪಬಿಲಿಟಿ ಹೊಂದಿದೆ. ಅಂದ್ರೆ 5G ಅದು ಗಿಗಾ ಚೇನೋ ಅಂತಾರೆ ಬ್ಲಾಬ್ಲಾಬ್ಲ. ಇವಾಗ ಏನಂತಾರೆ, ವೈಫೈ 6E ಅದೇ ಅಪ್ಡೇಟ್ ವರ್ಷನ್, ಹಾಗೂ 5G ಸಿಗ್ನಿಫಿಕೆಂಟ್ಲಿ ಅಪ್ಡೇಟ್ ಆಗಿರುವ ಐಫೋನ್ 14 ಅಫ್ಕೋರ್ಸ್ ಬರುತ್ತೆ. ಹಾಗೂ TSMC ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬ್ಲಾಬ್ಲಾಬ್ಲಾಬ್ಲ ಅಂತ. ಒಟ್ಟಿನಲ್ಲಿ ನಾವು ಯಾವುದೇ ಫೋನಲ್ಲಿ ಒಂದು ಪವರ್ಫುಲ್ ಎಷ್ಟು ಪವರ್ಫುಲ್ ಮಾಡಕ್ ಹೋಗ್ತಾರೋ ಅಷ್ಟು ಬ್ಯಾಟ್ರಿ ಕನ್ಸಿಸ್ಟನ್ ಆಗ್ತಾ ಹೋಗುತ್ತೆ. ಆದ್ರೆ ಹಾರ್ಡ್ವೇರ್ ಅಲ್ಲಿ ಏನಾದ್ರೂ ಒಂದು ಸಿಗ್ನಿಫಿಕೆಂಟ್ಲಿ ಆ ಬ್ಯಾಟ್ ಪವರ್ಫುಲ್ ಕೂಡ ಇರಬೇಕು. ಬ್ಯಾಟ್ರಿ ಕನ್ಸಿಸ್ಟನ್ ಏನ್ ಮಾಡುತ್ತೆ ಅದು ಪ್ರತಿಯೊಂದು ಚಿಪ್ ಸೆಟ್ ಕೂಡ ಅದನ್ನ ತುಂಬಾ ಅಷ್ಟು ಸಿಗ್ನಿಫಿಕೆಂಟ್ಲಿ ಒಂದು ಸ್ವಲ್ಪ ಪವರ್ ಕನ್ಸಿಸ್ಟನ್ ತಗೊಂಡು ಅದನ್ನ ವರ್ಕ್ ಆಗಂಗೆ ಮಾಡಿದ್ರೆ ನಮ್ಗೆ ಬ್ಯಾಟ್ರಿ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಸಿಗುತ್ತೆ. ಹಾಗೂ ನಮ್ಗೆ ಈ ಸಲ ಐಫೋನ್ ಅಲ್ಲಿ ಸ್ವಲ್ಪ ಸಿಗ್ನಿಫಿಕೆಂಟ್ಲಿ ಬ್ಯಾಟ್ರಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್. ಅಂದ್ರೆ ಇದನ್ನ ನೋಡಿದ ಮೇಲೆ ನಂಗೆ ಇವಾಗ ಗೊತ್ತಾಯ್ತು, ಓ ಇದಕ್ಕೆ ರೀಸನ್ಗೋಸ್ಕರ ಆಪಲ್ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದು. ಯಾಕಂದ್ರೆ ಇಲ್ಲಿ ಬ್ಯಾಟ್ರಿ ಕನ್ಸಂಪ್ಷನ್ 4G ಗಿಂತ ಜಾಸ್ತಿ ಆಗ್ತಿದೆ. ಅಂದ್ರೆ ಅದೇ ಕೆಪಾಸಿಟಿ ಏನಾದ್ರು ಒಂದ್ ವೇಳೆ ಕೊಟ್ಟಿದ್ರೆ ನಮ್ಗೆ ಇನ್ನೂ ಬೇಗ ಬ್ಯಾಟ್ರಿ ಡ್ರೈನ್ ಆಗ್ತಿತ್ತು. ಅದಕ್ಕೋಸ್ಕರ ಏನ್ ಮಾಡವ್ರೆ ಆಪಲ್ ಅದನ್ನ ಸ್ವಲ್ಪ ಬ್ಯಾಟ್ರಿ ಕೆಪಾಸಿಟಿನ ಜಾಸ್ತಿ ಮಾಡ್ಬಿಟ್ಟವ್ರೆ. ಅದರಿಂದ ನಿಮ್ಗೆ ಇನ್ನೂ ಸ್ವಲ್ಪ ಬೆಟರ್ ಬ್ಯಾಟ್ರಿ ಲೈಫ್ ನೋಡಕ್ ಸಿಗುತ್ತೆ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಇವಾಗ ಏನ್ ರೂಮರ್ ಏನ್ ಬಂದಿದೆ, ಇವ್ರ ಪ್ರಕಾರ ಏನಾದ್ರು ಆಪಲ್ ನಿಜವಾಗ್ಲು ರೂಮರ್ ಆಗಿದೆ, ಅಕ್ಯೂರೇಟ್ ಅಂತೂ ಇರೋದಿಲ್ಲ ಯಾವ್ದೇ ರೂಮರ್ಗೂ. ಇವ್ರ ಪ್ರಕಾರ 5G ಸಿಗ್ನಿಫಿಕೆಂಟ್ಲಿ ಅಪ್ಡೇಟ್ ತಂದು ಲೆಸ್ ಪವರ್ ಕನ್ಸಂಪ್ಷನ್ ಮಾಡಂಗೆ ಮಾಡ್ಬಿಟ್ಟು ಆಪಲ್ ಐಫೋನ್ 14 ಅಲ್ಲಿ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಇಟ್ ಈಸ್ ಅಮೇಝಿಂಗ್ ಬ್ಯಾಟ್ರಿ ಲೈಫ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನೋಡ್ಬೇಕು ಆಪಲ್ ಎಷ್ಟು ಟಾರ್ಗೆಟ್ ಕೊಡ್ಬೋದು ಈ ವರ್ಷ ಬ್ಯಾಟ್ರಿ ಲೈಫ್ ಅನ್ನೋದು. ಪ್ರತಿ ವರ್ಷ ಒಂದೊಂದು 6 ಗಂಟೆ 7 ಗಂಟೆ 8 ಗಂಟೆವರೆಗೂ ಒಂದೊಂದ್ಸರಿ ಹೇಳ್ತಾರೆ. ಈ ಸಲ ಎಷ್ಟು ಹೇಳ್ಬೋದು ಕಾರ್ಡ್ ನೋಡೋಣ ಅಂತ ಹೇಳ್ತಾ ಒಟ್ಟಿನ ಈ ಥರ ರೂಮರ್ ಎಲ್ಲ ಬರ್ತಾ ಇರುತ್ತೆ ಹೊಸ ಹೊಸ ಹೊಸದಾಗೆ. ಇವಾಗಂತೂ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ ಈ ರೂಮರ್ಗಳು, ಎಸ್ಪೆಷಲಿ ಐಫೋನ್ 14 ಬಗ್ಗೆ. ನೋಡೋಣ ಇದ್ರ ಬಗ್ಗೆ ಇನ್ನಿಷ್ಟು ಬರುತ್ತೆ. ಹಾಗೂ ಇದು ಸಣ್ಣ ಅಪ್ಡೇಟ್, ನೋ ಬಿಗ್ ಡೀಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಸ್ಟೇ ಸೇಫ್. ಓಕೆ, ಯೂಸ್ಫುಲ್.